ಜಗದೀಶ್ ಪೂಜಾರಿಯವರಿಗೆ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತ. ನಮಸ್ತೆ. ಆ ಅಂಗವೈಕಲ್ಯ ಯಾವಾಗ ಬಂತು? ಅದು ಹುಟ್ಟಿನಿಂದಲೇ ಬಂತ ಅಥವಾ ಬೇರೆ ಏನಾದರೂ ಸಮಸ್ಯೆಯಿಂದ ಪ್ರಾರಂಭ ಆಯಿತಾ? ಅದು ಒಂದೂವರೆ ವರ್ಷ ಮಗು ಇರುವಾಗ ಸೈಕಲ್ನಿಂದ ಬಿದ್ದು ಮತ್ತು ತಂದೆ ತಾಯಿ ತುಂಬ ನಾವು ತುಂಬ ಕಷ್ಟದಲ್ಲಿದ್ವಿ. ಆಗ ತಂದೆ ತಾಯಿ ಆಯುರ್ವೇದಿಕ್ ಮದ್ದೆಲ್ಲ ಮಾಡಿ ಇಷ್ಟು ನನ್ನನ್ನು ಸ್ವಲ್ಪ ನಡೆಯುವಾಗಿ ಮಾಡಿದರು. ಈಗ ನೀವು ಯಾವ ಕ್ಯಾಟಗರಿಯಲ್ಲಿ ಬರ್ತೀವಿ? 50, 60, 70 ಯಾವುದು? ನಾನು ನೀವು ನೋಡುವಾಗ ನನಗೆ ಖುಷಿ ಆಗ್ತದೆ. ಸ್ವಲ್ಪ ಮುಟ್ಟಬಹುದು ಮುಟ್ಟಿ ಸರ್. ಅಲ್ಲ, ಇದು ನೀವು ಗಟ್ಟಿ ಮಾಡಿದರೆ ಎಷ್ಟು ಗಟ್ಟಿ ಮಾಡ್ಬೋದು? ಈಗ ಮಾಡಿದರೆ ಇದು ಕಲ್ಲಿನಾಗೆ ಉಂಟು ಮಾಡ್ರೆ ಒದ್ದೆ ಭಾಳ ಖುಷಿ ಆಗ್ತದೆ ನೋಡಲಿಕ್ಕೆ. ಜಗದೀಶ್ ಪೂಜಾರಿ ಅವರೇ, ಈಗಿನ ಕಾಲದಲ್ಲಿ ನಾವು ಸ್ವಲ್ಪ ಕೇಳ್ತೇವೆ, ಗಣ್ಯ ವ್ಯಕ್ತಿಗಳು ಕೆಲವರೆಲ್ಲ ಜಿಮ್ಮಿಗೆ ಹೋಗಿ ತುಂಬ ಎಕ್ಸಸೈಸ್ ಮಾಡಿ ಆಮೇಲೆ ಹಾರ್ಟ್ ಅಟ್ಯಾಕಿಗೆ ಒಳಗಾಗ್ತಾರೆ, ಮತ್ತು ಅದರಿಂದ ತುಂಬ ಎಕ್ಸಸೈಸ್ ಮಾಡಬಾರ್ದು ಅಂತ ಒಂದು ಕಲ್ಪನೆ ಕೂಡ ಇದೆ. ಅಂದರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಅದು ನಮಗೂ ಗೊತ್ತಿಲ್ಲ. ನಿಮ್ಮ ಅಭಿಪ್ರಾಯ ಏನು? ಮ್ಯಾಕ್ಸಿಮಮ್ 45 minutes ವರ್ಕೌಟ್ ಮಾಡಬೇಕು. ಅದಕ್ಕಿಂತ ಜಾಸ್ತಿ ವರ್ಕೌಟ್ ಮಾಡಿದರೆ ಸ್ವಲ್ಪ ಬಾಡಿಯಲ್ಲಿ ಚೇಂಜಸ್ ಆಗ್ತದೆ. ಸಂಪಲ ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಮೊನ್ನೆ ಡೆತ್ ಆದರು. ಅವ್ರದ್ದು ಎಕ್ಸಸೈಸ್ ಬೇರೆ ರೀತಿ, ಅದು ಜಿಮ್ಮಿದಲ್ಲ. ಜಿಮ್ಮಲ್ಲಿ ನಮ್ಮದು ಲಾಂಗ್ ಜಂಪ್ ಮಾಡೋದು ಅದೆಲ್ಲ ಬರಲ್ಲ. ಆವಾಗ ಏನಂದರೆ ಜಿಮ್ಮಲ್ಲಿ ಎಲ್ಲ ಜನನೇ ಇರ್ತಿರ್ಲಿಲ್ಲ. ಏನಂದರೆ ಜಿಮ್ ಮಾಡಿ ಅಟ್ಟಡ್ಯಾಕೆ ಆಗ್ತಿದ್ದು ಹಾಗೆ ಹೀಗೆ ಅಂತ. ನನಗೂ ತುಂಬ ಕಾಲ್ ಬರ್ತಿತ್ತು, ಯಾಕೆಂದರೆ ಜಗದೀಶ್ ಜಿಮ್ ಸ್ಟಾಪ್ ಮಾಡು, ಅದು ಅಟ್ಟಡ್ಯಾಕ್ ಆಗ್ತದೆ ಅಂತ. ಪುನೀತ್ ಅವರು ಅದು ಮಾಡಿದರು ಇದು ಮಾಡಿ ಹಾಗೆ ಆಯ್ತಂತೆ ಎಲ್ಲ ಹೇಳ್ತಿದ್ರು. ನಮ್ಮ ಬಾಡಿ ಈಟ್ ಆಗ್ತದೆ, ಅದಕ್ಕೆ ಬೇಕಾದ ತಂಪು ಏನಾದರೂ ಮಾಡ್ತಾ ಇರಬೇಕು ಅಥವಾ ಏನಾದರೂ ಫುಡ್ ಎಲ್ಲ ಆಗ್ತಾ ಇರಬೇಕು.